ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ರೂ? ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮುಖದ ಮೇಲಿರುವ ಪಿಂಪಲ್ಸ್ನ ಹೋಗಲಾಡಿಸೋದಕ್ಕೆ ಒಂದು ಒಳ್ಳೆ ಹೋಮ್ ರೆಮಿಡಿನ ತೊಗೊಂಬಂದಿದ್ದೀನಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಫೇಸ್ ಪ್ಯಾಕ್ನ ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಸ್ನೇಹಿತರೆ, ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಆಮ್ಲ ಪೌಡರ್ನ ತೊಗೊಂಡಿದ್ದೀನಿ, ಅಂದರೆ ನಲ್ಲಿಕಾಯಿ ಪೌಡರ್. ನೆಕ್ಸ್ಟು ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ರೈಸ್ ಫ್ಲೋರ್, ಅಂದರೆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ನಮ್ಮ ಫೇಸಲ್ಲಿರೋ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸನ್ನು ರಿಮೂವ್ ಮಾಡುತ್ತೆ, ಹಾಗೆ ನಮ್ಮ ಫೇಸು ಗ್ಲೋಯಿಂಗ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟು ನಾನು ಇದಕ್ಕೆ ಇದೆರಡನ್ನು ಮಿಕ್ಸ್ ಮಾಡೋದಕ್ಕೆ ಹಸಿ ಹಾಲನ್ನು ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕೋ ನೋಡಿ ಅಷ್ಟು ಹಸಿ ಹಾಲನ್ನು ತೊಗೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 4-5 ಟೇಬಲ್ ಸ್ಪೂನ್ ಆಗಷ್ಟು ಹಸಿ ಹಾಲನ್ನು ಹಾಕೊತಾ ಇದ್ದೀನಿ. ನಾವು ಹಾಲನ್ನು ಯೂಸ್ ಮಾಡೋದ್ರಿಂದ ಇದು ಒಂದು ಒಳ್ಳೆ ನ್ಯಾಚುರಲ್ ಕ್ಲೆನ್ಸರ್ ಥರ ಕೆಲಸ ಮಾಡುತ್ತೆ. ನಮ್ಮ ಫೇಸಲ್ಲಿ ಏನಾದರೂ ಓಪನ್ ಫೋರ್ಸ್ ಹಾಗೂ ಕೊಳೆ ಏನಾದರೂ ಇದ್ದರೆ ಇದನ್ನು ರಿಮೂವ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಇವಾಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಬೇಕು. ಇದನ್ನು ನಿಮ್ಮ ಫೇಸ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫೇಸನ್ನು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಂಡಿರಬೇಕು. ಹಾಗೆ ವಾಶ್ ಮಾಡಿಕೊಂಡು ಒರೆಸ್ಕೊಂಡು ನಿಮ್ಮ ಫೇಸ್ಗೆ ಇದನ್ನು ಒಂದು ಥಿಕ್ ಲೇಯರಲ್ಲಿ ಅಪ್ಲೈ ಮಾಡ್ಕೊಬೇಕು. ಸ್ನೇಹಿತರೆ, ನಾನಿಲ್ಲಿ ನನ್ನ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ಥರ ಫೇಸ್ಗೆ ಅಪ್ಲೈ ಮಾಡ್ಕೊಬೇಕು ಅಂತ. ನಿಮ್ಮ ಫೇಸ್ಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಒಂದು 20-25 ನಿಮಿಷ ಇದನ್ನು ಡ್ರೈ ಆಗಕ್ಕೆ ಬಿಡಬೇಕು. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಫೇಸಲ್ಲಿ ಫೇಸ್ ಪ್ಯಾಕ್ ಎಷ್ಟು ಡ್ರೈ ಆಗಿದೆ ಅಂತ. ಇವಾಗ 25 ನಿಮಿಷ ಆಗಿದೆ, ಇದನ್ನು ಇವಾಗ ವಾಶ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನೀವು ನಾರ್ಮಲ್ ವಾಟರಲ್ಲಿ ಫೇಸ್ನ ವಾಶ್ ಮಾಡ್ಕೊಬೇಕು. ಯಾವುದೇ ರೀತಿಯ ಫೇಸ್ ವಾಶ್ ಮತ್ತು ಸೋಪು ಏನು ಯೂಸ್ ಮಾಡೋ ಹಾಗಿಲ್ಲ. ನೀವು ಫೇಸ್ನ ವಾಶ್ ಮಾಡ್ಕೊಬೇಕಾದ್ರೆ ಸರ್ಕ್ಯುಲರ್ ಮೋಷನಲ್ಲಿ ಫೇಸ್ನ ಸ್ಕ್ರಬ್ ಮಾಡ್ಕೊತ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಫೇಸಲ್ಲಿ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಏನಾದರೂ ಇದ್ದರೆ ಎಲ್ಲ ರಿಮೂವ್ ಆಗುತ್ತೆ. ಹಾಗೆ ನಿಮ್ಮ ಫೇಸಲ್ಲಿ ಏನಾದರೂ ಓಪನ್ ಫೋರ್ಸ್ ಇದ್ದರೆ ಅದು ಕೂಡ ನಿಧಾನವಾಗಿ ಕಡಿಮೆ ಆಗುತ್ತೆ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಫೇಸು ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಯಾವ ಥರ ಇತ್ತು ಅಂತ. ಇವಾಗ ಎಷ್ಟು ಬ್ರೈಟ್ ಮತ್ತು ಗ್ಲೋ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಸ್ನೇಹಿತರೆ, ಖಂಡಿತವಾಗಿಯೂ ನೀವು ಕೂಡ ಈ ಫೇಸ್ ಪ್ಯಾಕ್ನ ಟ್ರೈ ಮಾಡಿ ನೋಡಿ. ಕೆಲವೇ ದಿನಗಳಲ್ಲಿ ನಿಮ್ಮ ಫೇಸಲ್ಲಿ ರಿಸಲ್ಟ್ನ ನೀವೇ ನೋಟಿಸ್ ಮಾಡ್ತೀರಾ. ಇಂತಹ ಒಳ್ಳೆ ಒಂದು ಫೇಸ್ ಪ್ಯಾಕ್ನ ನೀವು ತಿಳ್ಕೊಳ್ಳೋದಲ್ಲದೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಂದೊಂದು ಚಿಕ್ಕ ರಿಕ್ವೆಸ್ಟ್, ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ನೋಟಿಫಿಕೇಷನ್ಗೆ ಟಿಕ್ ಮಾಡಿಕೊಂಡು ಸೇವ್ ಮಾಡ್ಕೊಂಬಿಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟು ವೀಡಿಯೋನ ನೋಡ್ಬೋದು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್.